ಕನ್ನಡ ಆಕ್ಟರ್ ದರ್ಶನ್, ಹೂಸ್ ಇನ್ ಜುಡಿಷಿಯಲ್ ಕಸ್ಟಡಿ ಇನ್ ಅ ಮರ್ಡರ್ ಕೇಸ್, ಇಸ್ ನೌ ಬಿಂಗ್ ಶಿಫ್ಟೆಡ್ ಟು ದ ಬೆಲಾರಿ ಜೈಲ್. ದಿಸ್ ಆಫ್ಟರ್ ದ ಮ್ಯಾಸಿವ್ ಕಂಟ್ರೋವರ್ಸಿ ಆಫ್ಟರ್ ಹಿಸ್ ಪಿಕ್ಚರ್ ವೆನ್ ವೈರಲ್, ವೆರ್ ದಿ ಆಕ್ಟರ್ ವಾಸ್ ಸೀನ್ ಹ್ಯಾಂಗಿಂಗ್ ಔಟ್ ವಿತ್ 3 ಅದರ್ಸ್ ಅಟ್ ದ ಪರಾಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಇನ್ ಕರ್ನಾಟಕ, ಆಲ್ಸೋ ಡೂಯಿಂಗ್ ಅ ವಿಡಿಯೋ ಕಾಲ್. ದ ಪಿಕ್ಚರ್ ಸ್ಪಾರ್ಕ್ ಔಟ್ರೇಜ್ ಓವರ್ ದಿ ಅಲೆಜ್ ಸ್ಪೆಷಲ್ ಟ್ರೀಟ್ಮೆಂಟ್ ಬೀಂಗ್ ಗಿವನ್ ಟು ದ ಆಕ್ಟರ್. ನಾವು ಕೋರ್ಟ್ ಇನ್ ಬೆಂಗಳೂರು ಗೇವ್ ದಿ ಆರ್ಡರ್ ಟು ಶಿಫ್ಟ್ ದಿ ಅಕ್ಯೂಸ್ ಆಫ್ಟರ್ ದಟ್ ಪಿಕ್ಚರ್ ವೆನ್ ವೈರಲ್, ಇನ್ ವಿಚ್ ಹಿ ವಾಸ್ ಸೀನ್ ಹೋಲ್ಡಿಂಗ್ ಅ ಕಪ್ ಇನ್ ಹಿಸ್ ಹ್ಯಾಂಡ್ ಅಂಡ್ ಹ್ಯಾಂಗಿಂಗ್ ಔಟ್ ವಿತ್ ಇನ್ಮೇಟ್ಸ್, ಈವನ್ ಸ್ಮೋಕಿಂಗ್. ದ ಜೇಲ್ ಅಥಾರಿಟೀಸ್ ವರ್ ಆಸ್ಕ್ ಟು ಕಂಡಕ್ಟ್ ಅನ್ ಇನ್ಕ್ವೈರಿ ಇನ್ ಟು ದ ಮ್ಯಾಟರ್. ಅಂಡ್ ಮೀನ್ವೈಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಹಿಟ್ ಬ್ಯಾಕ್ ಓವರ್ ದ ಬಿಜೆಪಿಸ್ ಅಲಿಗೇಷನ್ ಅಗೇನ್ಸ್ಟ್ ಹಿಮ್, ಸೇಯಿಂಗ್ ದಟ್ ಹಿ ನೆವರ್ ಮೆಟ್ ದರ್ಶನ್ ಇನ್ ಜೇಲ್. ಫಾಲೋಯಿಂಗ್ ವೈರಲ್ ಪಿಕ್ಚರ್ಸ್ ಅಂಡ್ ವಿಡಿಯೋಸ್ ಆಫ್ ಕನ್ನಡ ಸ್ಟಾರ್ ದರ್ಶನ್, 9 ಅಫಿಷಿಯಲ್ಸ್ ವರ್ ಸಸ್ಪೆಂಡೆಡ್ ಅಂಡ್ 3 ಎಫ್ಐಆರ್ಸ್ ರಿಜಿಸ್ಟರ್ಡ್. One investigated by ACP and the other two by inspectors. FIR 1 is against actor Darshan and two others for engaging in a video call inside the jail. FIR 2 is against actor Darshan and others for smoking cigarettes which are banned in the premises. FIR 3 is against four jail inmates for shifting several smuggled items when CCB conducted the raid. They have all been booked under Karnataka Prisons Act. This VIP treatment inside the jail has triggered a fresh political battle, with the BJP holding Karnataka DCM DK Shivkumar responsible. ಸ್ವತಃ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಅವ್ರು ನನ್ನ ಭೇಟಿ ಮಾಡಿದ್ದಾರೆ, ನನ್ನ ಸಹಾಯಕ್ಕೆ ಬಂದಿದ್ರು ಅನ್ನೋ ಹೇಳಿಕೆಯನ್ನು ನಾನು ನೋಡಿದ್ದೀನಿ. ಇವತ್ತು ಆ ಜೈಲುಗಳು ಮೊನ್ನೆ ತಾನೇ ಒಂದು 4-5 ದಿನದಿಂದ ಇಡೀ ಜೈಲಿಗೆ ರೈಡ್ ಆಯಿತು, ಪೊಲೀಸರು ರೈಡ್ ಮಾಡಿದ್ರು. ರೈಡ್ ಮಾಡಿ ಅಲ್ಲಿರೋ ಏನೇನಿದೆಯೋ ಮೊಬೈಲ್ಗಳು ಎಲ್ಲ ಸೀಸ್ ಮಾಡಿದ್ರು. ಅಕ್ರಮ ಏನು ನಡೀತಾ ಇತ್ತು ಅದೆಲ್ಲವನ್ನ ತಡೆಗಟ್ಟುವಂಥ ಕೆಲಸವನ್ನು ಮಾಡಿದ್ರು. ಅದಾಗಿದ್ದು 4-5 ದಿನಕ್ಕೆ ಈ ಫೋಟೋ ತೆಗಿಯಕ್ಕೆ ಮೊಬೈಲ್ ಇಲ್ಲಿಂದ ಬಂತು. ಈ ಸೀಮ್ಸ್ ಟು ಬಿ ಎ ಬಿಗ್ ಲಯರ್ ಅಂಡ್ ಎ ಬ್ಲಫರ್. ವೆನ್ ಡಿಡ್ ಐ ಗೋ ಟು ದಿ ಜೈಲ್? ಐ ವಾಸ್ ಎ ಜೈಲ್ ಮಿನಿಸ್ಟರ್ 30 ಇಯರ್ಸ್ ಬ್ಯಾಕ್. ಐ ವೆಂಟ್ ಟು ತಿಹಾರ್ ಜೈಲ್. I have not even seen Parappa Rajil. When I was a jail minister earlier, I only built a part of building that jail. I think some problem has happened to him. This special treatment in Bengaluru prison has revealed serious lapse in official duty. While security and action remain two main focus areas, this political blame game continues to embarrass the state machinery. With camera persons Kumar and Govind, Pratibha Raman in Bengaluru for NDTV.